ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಜಗದೀಶ್ ಶೆಟ್ಟರ್ ಅವರು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇವತ್ತೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರ ಜಗದೀಶ್ ಶೆಟ್ಟರ್ ಕುತೂಹಲ ಇದೆ ಸೇರಿದ್ರು ಸೇರಬಹುದು ರಾಜೀನಾಮೆ ಪತ್ರ ಕೊಟ್ಟು ಬಂದು ಅನೌನ್ಸ್ ಮಾಡ್ತಾರೆ ಹೇಳಕಾಗಲ್ಲ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಎರಡು ದಿನ ರಾಜ್ಯ ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತೇ ಕಾಂಗ್ರೆಸ್ ಸೇರ್ತಾರ ಜಗದೀಶ್ ಶೆಟ್ಟರ್ ಈ ರೀತಿಯಾದಂತ ಒಂದು ಪ್ರಶ್ನೆ ಈಗ ಓಡಾಡ್ತಾ ಇದೆ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಬಹಳ ಹಿರಿಯ ನಾಯಕರು ಬಿಜೆಪಿಯಲ್ಲಿ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಈ ರೀತಿಯಾದಂತ ಒಂದು ವಿಚಾರ ಓಡಾಡ್ತಾ ಇದೆ ಜೊತೆಗೆ ಈಗ ರಾಹುಲ್ ಗಾಂಧಿ ಅವರು ಬೇರೆ ಇವತ್ತು ನಾಳೆ ರಾಜ್ಯದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ ಈ ಸಂದರ್ಭದಲ್ಲೇ ಅವರ ಸಮ್ಮುಖದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳ್ತಾರೆ ಶೆಟ್ಟರ್ ಅಂತ ಹೇಳಲಾಗ್ತಾ ಇದೆ ನೋಡಿ ಅವರ ಮಾತುಗಳನ್ನು ನಾವು ಕೇಳಿಸ್ಕೊಂಡ್ವಿ ಪಕ್ಷಕ್ಕಾಗಿ ಮೂರು ದಶಕಗಳಿಂದಲೂ ಕೂಡ ದುಡಿದಿದ್ದೇನೆ ಸೇವೆಯನ್ನು ಸಲ್ಲಿಸಿದ್ದೀನಿ ಸತತವಾಗಿ ಗೆಲುವನ್ನು ಸಾಧಿಸುತ್ತಾ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿದ್ದವನು ನನಗೆ ಕೊನೆ ಬಾರಿ ಅವಕಾಶ ಮಾಡಿಕೊಡಿ ಅಂತ ಅಂದರೂ ಕೂಡ ಮನವಿ ಮಾಡಿಕೊಂಡರೂ ಕೂಡ ಬಿಜೆಪಿ ನಾಯಕರು ಟಿಕೆಟ್ ಕೊಡಲಿಲ್ಲ ಬಹಳಷ್ಟು ಅಸಮಾಧಾನ ಇದೆ ನನಗೆ ಅಂತ ಹೇಳಿ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶೆಟ್ಟರ್ ಇನ್ನು ಕಾಂಗ್ರೆಸ್ ಸೇರ್ಪಡೆಗೊಳ್ತೀರಾ ಸಾರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಎಲ್ಲ ಪಕ್ಷಗಳಿಂದಲೂ ಕೂಡ ಆಫರ್ ಬಂದಿದೆ ವಿಚಾರ ಮಾಡ್ತೀನಿ ಇನ್ನು ನಮ್ಮ ಬೆಂಬಲಿಗರ ಜೊತೆಗೆ ಮುಖಂಡರುಗಳ ಜೊತೆಗೆ ಚರ್ಚೆ ಮಾಡೋದು ಬಾಕಿ ಇದೆ ರಾಜೀನಾಮೆ ಪತ್ರ ಸಲ್ಲಿಸಿ ಬಂದು ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಅನ್ನೋ ಒಂದು ವಿಚಾರ ರಾಜಕೀಯದಲ್ಲಿ ಓಡಾಡ್ತಾ ಇದೆ ಈಗಾಗಲೇ ರಾಹುಲ್ ಗಾಂಧಿಯವರು ಎರಡು ದಿನ ರಾಜ್ಯ ಪ್ರವಾಸದಲ್ಲಿದ್ದಾರೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಜಗದೀಶ್ ಶೆಟ್ಟರ್ ಅಂತ ಹೇಳಲಾಗ್ತಾ ಇದೆ ಆದರೆ ಒಂದು ವಿಚಾರ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂಥ ಹಿಡಿತವನ್ನು ಸಾಧಿಸಿರುವಂಥ ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿ ಕೈ ಬಿಟ್ಟಿರುವುದು ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ ಆದರೆ ಬಿಜೆಪಿಯ ವಿಚಾರ ಏನಿದೆಯೋ ನಮಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಈಗಾಗಲೇ ಬಹಳಷ್ಟು ಜನ ನಾಯಕರನ್ನು ಕೈಬಿಟ್ಟಿದ್ದಾರೆ ಬಿಜೆಪಿ ನಾಯಕರು ಲಕ್ಷ್ಮಣ ಸವದಿ ಆಗಿರಬಹುದು ನೆಹರು ಓಲೇಕಾರ್ ಈಗ ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ಬಂಡಾಯ ಇದ್ದಿದ್ದಾರೆ ಪಕ್ಷವನ್ನು ಬಿಡೋದಕ್ಕೆ ಮುಂದಾಗಿದ್ದಾರೆ ಹೀಗೆ ಸಾಲು ಸಾಲು ನಾಯಕರಿದ್ದಾರೆ ಹೇಳ್ತಾ ಹೋದರೆ ಸಾಕಷ್ಟು ಹೆಸರುಗಳಿವೆ ಅದರಲ್ಲೂ ಬಹಳ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಎಲ್ಲ ಸ್ಥಾನಗಳನ್ನು ಅನುಭವಿಸಿದಂಥವರು ಅಂದರೆ ಯಡಿಯೂರಪ್ಪನವರಿದ್ದಾರಲ್ಲ ಅದೇ ಥರ ಇವರು ಕೂಡ ಆದರೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಬಿಜೆಪಿಯನ್ನು ಬಿಡ್ತಾ ಇರುವಂಥದ್ದು ಹಾಗಾಗಿನೇ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇವರ ಮುಂದಿನ ನಡೆ ಏನು ಅಂತ ಹೇಳಿ ಇಷ್ಟು ದಿನಗಳ ಕಾಲ ರಾಜಕೀಯ ವಿರೋಧ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ರು ಜಗದೀಶ್ ಶೆಟ್ಟರ್ ಈಗ ಅದೇ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರ ಹಾಗಾದರೆ ಪಕ್ಷೇತರರಾಗಿ ನಿಲ್ತಾರೆ ಅಂತಲೂ ಕೂಡ ಚರ್ಚೆ ಇದೆ ಆದರೆ ಒಂದು ಪಕ್ಷಕ್ಕೆ ಸೇರ್ಪಡೆಗೊಂಡ್ರೆ ಒಳ್ಳೆಯದು ರಾಜಕೀಯವಾಗಿ ಅನ್ನೋದು ಅವರ ತಲೆಯಲ್ಲಿ ಇರುತ್ತೆ ಸಹಜವಾಗಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಯಾಕೆ ಈ ಚರ್ಚೆ ಆಗ್ತಾ ಇದೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದರೆ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಎರಡು ದಿನ ರಾಜ್ಯ ಪ್ರವಾಸದಲ್ಲಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲೇ ಚರ್ಚೆ ಮಾಡಿ ಅವರ ಕೆಲವೊಂದಿಷ್ಟು ಬೇಡಿಕೆಗಳಿರ್ತಾವಲ್ಲ ಸಹಜವಾಗಿ ಈಗ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಸುಖ ಸುಮ್ಮನೆ ಹೋಗಿಲ್ಲ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಮುಂದಿಟ್ಟು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರೋದು ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ನಾಯಕರ ಜೊತೆಗೆ ಹೋಗೋದಾದರೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡ್ತಾರೆ ಅಂದರೆ ಸೇರಿಕೊಳ್ತಾರೆ ಜಗದೀಶ್ ಶೆಟ್ಟರ್ ಅವರ ಇನ್ನೂ ಒಂದಿಷ್ಟು ಮಾತುಗಳು ಬಾಕಿ ಇವೆ ಅಂದರೆ ಈಗ ರಾಜೀನಾಮೆ ಕೊಟ್ಟು ಬಂದ ನಂತರ ಅವರು ಮಾತನಾಡ್ತಾರೆ ನಾವು ಸಹಜವಾಗಿ ಈಗ ಗಮನಿಸಿದ್ವಿ ರಾಜೀನಾಮೆ ಕೊಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಮಾತನಾಡಿದ್ದನ್ನು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದರು
ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಆನಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆನಂದ್ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಎಲ್ಲಾ ಸ್ಥಾನಗಳನ್ನು ಅಲಂಕರಿಸಿದಂತವರು ಅನುಭವಿಸಿದಂತವರು ಈಗ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಬಂಡಾಯ ಎದ್ದಿದ್ದಾರೆ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಅವರ ಮುಂದಿನ ನಡೆ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಆನಂದ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ ಸರಿಯೋದಕ್ಕೆ ಎಲ್ಲಾ ರೀತಿಯ ಒಂದು ಪ್ರಯತ್ನಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರತಕ್ಕಂತದ್ದು ಡಿಕೆ ಶಿವಕುಮಾರ್ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಸಂಪರ್ಕ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ ನೆನ್ನೆನೂ ಕೂಡ ನಿರಂತರವಾಗಿ ಅವರ ಜೊತೆ ಫೋನ್ ಕಾಲ್ ನಲ್ಲಿ ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತುಕತೆಯನ್ನ ನಡೆಸಿರತಕ್ಕಂತದ್ದು ಇವತ್ತು ರಾಹುಲ್ ಗಾಂಧಿ ಅವರು ಪ್ರಮುಖವಾಗಿ ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಕೋಲಾರದಲ್ಲಿ ರಾಹುಲ್ ಸಮಾವೇಶ ನಿಗದಿಯಾಗಿರತಕ್ಕಂತದ್ದು ಜೈ ಭಾರತ್ ಹೆಸರಿನಲ್ಲಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇದಾದ ಬಳಿಕ ಸಂಜೆ ಕೆಪಿಸಿಸಿ ಯ ನೂತನ ಕಚೇರಿ ಇಂದಿರಾ ಗಾಂಧಿ ಭವನ ಏನಿದೆ ಇದನ್ನ ಇನಾಗ್ರೇಷನ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲೇ ಜಗದೀಶ್ ಶೆಟ್ಟರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡತಕ್ಕಂತ ಒಂದು ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂತದ್ದು ಇದರ ಜೊತೆಗೆ ಅವರು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಮಾಡಿದ್ದಾರೆ ಚಿಂತನೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಈಗ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇರತಕ್ಕಂತದ್ದು ಈಗಾಗಲೇ ಲಿಂಗಾಯತ ನಾಯಕರನ್ನ ಬಿಜೆಪಿ ಪಕ್ಷದಲ್ಲಿ ಮೂಲೆಗುಂಪು ಮಾಡಲಾಗ್ತಾ ಇದೆ ಜೊತೆಗೆ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆಕ್ರೋಶವನ್ನು ಬಹಿರಂಗವಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ವ್ಯಕ್ತಪಡಿಸಿದ್ರು ಇದರ ಜೊತೆಗೆ ಲಿಂಗಾಯತ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪೇಶ್ವೆ ಬ್ರಾಹ್ಮಣತ್ವ ಒಂದು ವಿಚಾರವನ್ನ ಏನು ಪ್ರಸ್ತಾಪ ಮಾಡಿದ್ರು ಅದನ್ನ ಪರೋಕ್ಷವಾಗಿ ಜಗದೀಶ್ ಶೆಟ್ಟರ್ ಅವರು ರಾಜ್ಯ ನಾಯಕರಿಗೆ ಒಂದು ರವಾನೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ನಾನು ರಾಜೀನಾಮೆಯನ್ನ ಕೊಟ್ಟು ನನ್ನ ಮುಂದಿನ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು ಸದ್ಯಕ್ಕೆ ಜಗದೀಶ್ ಶೆಟ್ಟರ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಬಹಳಷ್ಟು ಒಂದು ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ಕೊಂಡಿದ್ದಾರೆ ಜೊತೆಗೆ ಲಿಂಗಾಯತ ಸಮುದಾಯನು ಕೂಡ ಜಗದೀಶ್ ಶೆಟ್ಟರ್ ಅವರ ಒಂದು ನಿರ್ಣಯ ಏನಾಗಿರುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರತಕ್ಕಂಥದ್ದು ಸದ್ಯ ಈಗ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾ ಇರತಕ್ಕಂಥದ್ದು ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಇವತ್ತೇ ಅನ್ನೋ ಒಂದು ವಿಚಾರಗಳೇನಿದೆ ಇದು ತುಂಬಾ ಒಂದು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಮತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯತಕ್ಕಂಥ ಒಂದು ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ ನೆನ್ನೆ ಕಾಂಗ್ರೆಸ್ನ 43 ಅಭ್ಯರ್ಥಿಗಳ ಒಂದು ಪಟ್ಟಿನೂ ಕೂಡ ರಿಲೀಸ್ ಆಗಿತ್ತು ಆ ಪಟ್ಟಿಯಲ್ಲಿ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಬಹುದಾಗಿತ್ತು ಆದರೆ ಜಗದೀಶ್ ಶೆಟ್ಟರ್ ಅವರು ಯಾವಾಗ ರೆಬಲ್ ಆದ್ರೋ ಆ ಒಂದು ಕ್ಷೇತ್ರವನ್ನ ಕಾಯ್ದಿರಿಸತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಹಾಗಾಗಿ ಬಹುತೇಕವಾಗಿ ಶೆಟ್ಟರ್ ಅವರನ್ನ ಸೆಳೆಯತಕ್ಕಂಥ ಎಲ್ಲಾ ಪ್ರಯತ್ನಗಳನ್ನು ಕೂಡ ಕೊನೆ ಕ್ಷಣದವರೆಗೂ ಕೂಡ ಶೆಟ್ಟರ್ ಅವರನ್ನ ಸೆಳೆಯತಕ್ಕಂಥ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಒಂದು ವೇಳೆ ಅವರೇನಾದರೂ ಪಕ್ಷಕ್ಕೆ ಬಂದಿದ್ದೇ ಆದಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಇವತ್ತು ಸಂಜೆ ಒಳಗೆ ಪಕ್ಷಕ್ಕೆ ಬರಮಾಡಿಕೊಳ್ತಕ್ಕಂಥ ಎಲ್ಲಾ ಒಂದು ತಯಾರಿಯನ್ನ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ ರಾಮ್